ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ರಸ್ತೆಗಳ ಅಕ್ಷರಶಃ ಸ್ಥಿತಿಯನ್ನ ನಿಮ್ಮ ವಿಸ್ತರಣೆ ತೋರಿಸ್ತಾ ಇದೆ. ನಾನು ಊರಿಂದ ಆಚೆ ಇಲ್ಲ, ಬದಲಾಗಿ ಇಡೀ ರಾಜ್ಯವನ್ನ ಆಳುವ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲಿದ್ದೇನೆ. ಇಲ್ಲಿರುವಂತಹ ರಸ್ತೆಯ ಚಿತ್ರಣವನ್ನ ಕ್ಯಾಮರಾಮನ್ ಯೋಗೀಶ್ ನಿಮಗೆ ತೋರಿಸ್ತಾ ಇದ್ದಾರೆ. ಈ ಒಂದು ಪ್ರಮುಖ ಆಕರ್ಷಣೆ ಆಗಿರುವಂತಹ ಈ ಸ್ಥಳ ಸದ್ಯದ ಮಟ್ಟಿಗೆ, ಯಾಕಂದ್ರೆ ಇದು ಕೇವಲ ಒಂದೆರಡು ವಾರ ಮಾತ್ರ ಆಗಿದೆ ಪ್ಯಾಚ್ ವರ್ಕ್ ಅನ್ನ ಮಾಡಿ, ಸಿದ್ದರಾಮಯ್ಯರವರ ಅಧಿಕೃತ ನಿವಾಸದಿಂದ ಹಿಡಿದು ಶಿವಾನಂದ ವೃತ್ತದವರೆಗೆ ಇರುವಂತಹ ಈ ಒಂದು ರಸ್ತೆಯ ಒಂದು ಭಾಗದಲ್ಲಿ ಪೂರ್ಣ ಪ್ರಮಾಣದ ಪ್ಯಾಚ್ ವರ್ಕ್ ಅನ್ನ ಮಾಡಲಾಗಿದೆ. ಆ ಪ್ಯಾಚ್ ವರ್ಕ್ ಯಾವ ರೀತಿ ಕುಸಿದು ಬಂದಿದೆ ಅನ್ನೋದು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಸಿದ್ದರಾಮಯ್ಯರವರ ನಿವಾಸದಿಂದ ಶಿವಾನಂದ ಸರ್ಕಲ್ಗೆ ಬರುವಂತಹ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯ ಎಡಭಾಗದಲ್ಲಿ ಚಲಿಸಲು ಆಗೋದಿಲ್ಲ. ಕಾರಣ ಏನಂದ್ರೆ ಈ ಪ್ಯಾಚ್ ವರ್ಕ್ ಇರುತ್ತೆ, ಆ ಪ್ಯಾಚ್ ವರ್ಕ್ ನ ಅವಾಯ್ಡ್ ಮಾಡಿ ರಸ್ತೆಯ ಮತ್ತೊಂದು ಭಾಗಕ್ಕೆ ಹೋಗ್ತಾರೆ, ಅಲ್ಲಿಗೆ ಟ್ರಾಫಿಕ್ ಜಾಮ್ ಆಗೋದು. ಇದು ಎರಡನೇ ಪಾಯಿಂಟ್ ಆಗಿರುವಂತದ್ದು. ಗಮನಿಸಬೇಕಾಗಿರೋ ಮತ್ತೊಂದು ಅಂಶ ಅಂದ್ರೆ ಈ ಒಂದು ರಸ್ತೆಯ ಚಿತ್ರಣ ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಯಾವುದೇ ವ್ಯಕ್ತಿಯಾದ್ರೂ ಹೋಗೋದಕ್ಕೆ ಭಯ ಆಗುತ್ತೆ. ಬೇಸಿಕಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಯಾಕೆ ಅಂದ್ರೆ ರಸ್ತೆಯ ಕುಸಿತ ಆಗಿದೆ, ವಾಹನಗಳು ಈ ಗುಂಡಿಯನ್ನ ಅವಾಯ್ಡ್ ಮಾಡಿ ಹೋಗಬೇಕಾಗಿರುವಂತದ್ದು. ಅದರ ಜೊತೆಗೆ ಎಲ್ರಿಗೂ ಪೀಕ್ ಅವರ್ ಆಗಿದೆ, ಎಲ್ರಿಗೂ ಆತುರ ಇದೆ. ಈ ಗುಂಡಿಯಲ್ಲಿ ನಿಂತು ವರದಿ ಮಾಡೋದಕ್ಕೆ ಒಂದು ಕ್ಷಣ ಭಯ ಆಗುತ್ತೆ. ಯಾಕೆ ಅಂದ್ರೆ ಯಾವ ಮಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಇದು ಕುಸಿಯುತ್ತೆ ಅಂತ ಗೊತ್ತಾಗಲ್ಲ. ಆ ಕಾರಣದಿಂದ ಇದರ ಕ್ವಾಲಿಟಿ ಏನು ಅಂತ ನಾವು ನೋಡ್ತಾ ಇರುವಂತದ್ದು. ಜೊತೆಗೆ ಸಿಎಂ ರವರ ಅಧಿಕೃತ ನಿವಾಸದ ರಸ್ತೆಯಲ್ಲೇ ಇಷ್ಟು ಕಳಪೆ ಕಾಮಗಾರಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ ಅಂದಾಗ, ನಗರದ ಉಳಿದ ಭಾಗದಲ್ಲಿ ಇನ್ಯಾವ ರೀತಿ ಕಾಮಗಾರಿಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಸುಮಾರು ಒಂದೂವರೆ ಇಂಚ್ ಇರುವಂತಹ ಟಾರ್ ಏನಿದೆ, ಇದು ಪೂರ್ಣ ಪ್ರಮಾಣದಲ್ಲಿ ಕಿತ್ತು ಬಂದಿರುವಂತದ್ದು ಇಲ್ಲಿ ನೋಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಸೈಜ್ ಗಲ್ಗಳನ್ನ ಹಾಕಿರುವಂತದ್ದು, ಮರದ ದಿಮ್ಮಿಗಳನ್ನ ಹಾಕಿರುವಂತದ್ದು, ಬ್ಯಾರಿಕೇಡ್ ಅನ್ನ ಹಾಕಿ ವಾಹನಗಳು ಇಲ್ಲಿ ಸಾಗದಂತೆ ಸದ್ಯದ ಮಟ್ಟಿಗೆ ಒಂದು ಮುಂಜಾಗ್ರತಾ ಕ್ರಮವನ್ನ ಸ್ಥಳೀಯ ಪೊಲೀಸರು ತೆಗೆದುಕೊಂಡಿದ್ದಾರೆ ಹೊರತು ಇಲ್ಲಿ ಶಾಶ್ವತ ಪರಿಹಾರ ಇದುವರೆಗೂ ಕಲ್ಪಿಸಿಲ್ಲ ಅಂತ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರ ಬೇಸರ ಹೊರ ಹಾಕ್ತಾರೆ. ಪ್ರತಿ ಬಾರಿ ಮಳೆ ಬಂದಾಗ ಈ ರೀತಿ ರಸ್ತೆ ಕುಸಿತಾಗತ್ತೆ, ನಿಮ್ಮ ಯೋಗ್ಯತೆಗಳೇ ಇಷ್ಟು ಅಂತ ಒಬ್ಬ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕನ ವಿರುದ್ಧ ಇಲ್ಲಿರುವಂತಹ ಪೊಲೀಸರು ಆಕ್ರೋಶ ಹೊರಗಡೆ ಹಾಕಿದ್ದಾರೆ. ಆದ್ರೆ ಈ ರೀತಿ ಆಕ್ರೋಶವನ್ನ ಸರ್ಕಾರಿ ಅಧಿಕಾರಿಗಳ ಮೇಲೆ ಸರ್ಕಾರ ಯಾವಾಗ ಹೇರುತ್ತೆ, ಯಾವಾಗ ಇಂತಹ ತಪ್ಪು ಕೆಲಸಗಳಿಗೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಅವರನ್ನ ಸ್ಥಾನದಿಂದ ವಜಾಗೊಳಿಸುತ್ತೆ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಬೇಕಾಗಿದೆ. ಸಿಎಂ ರವರ ನಿವಾಸದ ಎದುರೇ ಈ ರೀತಿ ಆಯ್ತು ಅಂದ್ರೆ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸದ ಎದುರೇ ಈ ರೀತಿ ಆಯ್ತು ಅಂದ್ರೆ, ಭಾರತ ಸೇವಾ ದಳದ ರಸ್ತೆ, ಚಿತ್ರಕಲಾ ಪರಿಷತ್ ರಸ್ತೆ, ಕುಮಾರ ಕೃಪಾ ರಸ್ತೆ, ಎಲ್ಲದಕ್ಕೂ ಕನೆಕ್ಟ್ ಆಗುವಂತ ರಸ್ತೆಯೇ ಈ ರೀತಿ ಆಯ್ತು ಅಂದ್ರೆ, ಇನ್ನ ಊರಿನ ಆಚೆ ಅದರ ಜೊತೆಗೆ ಅಡ್ಡ ರಸ್ತೆಗಳಲ್ಲಿ ಜನರು ವಾಸಿಸುವಂತ ಪ್ರದೇಶಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ನಾವೇ ಊಹೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.